ಯಾರು ಬಯಸಿದ ಮಾಲೆ ಯಾರ ಕೊರಳ ಸೇರಿತು ಯಾರು ಬಯಸಿದ ಮಾಲೆ ಯಾರ ಕೊರಳ ಸೇರಿತು ಸಾಗುತ್ತಿದೆ ಎಲ್ಲಿಂದಲೂ ಎಲ್ಲಿಗೂ ಓ ಈ ಮೂಕ ಪ್ರೇಮಿಯು ಬಯಸಿದ ಚೆಲುವೆಯಿಂದು ಆ ಪುಣ್ಯವಂತನ ಪಾಲಾಗಿ ಹೊರಟಿತು ಆ ಪುಣ್ಯವಂತನ ಪಾಲಾಗಿ ಹೊರಟಿತು ಯಾರು ಬಯಸಿದ ಮಾಲೆ ಯಾರ ಕೊರಳ ಸೇರಿತು ಯಾರು ಬಯಸಿದ ಮಾಲೆ ಯಾರ ಕೊರಳ ಸೇರಿತು ಎದೆಯಲ್ಲಿ ನೋವು ತುಂಬಿ ಕಣ್ಣಲ್ಲೇಕು ಕಂಬನಿ ಎದೆಯಲ್ಲಿ ನೋವು ತುಂಬಿ ಕಣ್ಣಲ್ಲೇಕು ಕಂಬನಿ ವಿಧಿಯಾತ ಹೀಗೆ ಎಂದು ತಿಳಿದಿಲ್ಲವೋ ಪ್ರೇಮಿ ಎದೆಯಲ್ಲಿ ನೋವು ತುಂಬಿ ಕಣ್ಣಲ್ಲೇಕು ಕಂಬನಿ ವಿಧಿಯಾತ ಹೀಗೆ ಎಂದು ತಿಳಿದಿಲ್ಲವೋ ಪ್ರೇಮಿ ಈ ಜೀವ ಇನ್ನು ಬದುಕದ ನಿನ್ನನ್ನು ತೊರೆದು ನೀನಿಲ್ಲದೆ ಈ ಬಾಳಲಿ ಇನ್ನೇನಿದೆ ಗೆಳತಿ ಯಾರು ಬಯಸಿದ ಮಾಲೆ ಯಾರ ಕೊರಳ ಸೇರಿತು ಯಾರು ಬಯಸಿದ ಮಾಲೆ ಯಾರ ಕೊರಳ ಸೇರಿತು ಒಂದೇ ಸಮನೆ ಕರಿತಾ ಇದ್ದೀನಿ. ಏ, ಯಾವ ಲೋಕದಲ್ಲಿ ಮುಳುಗಿದೀಯಾ? ಏನಂದ್ರಿ? ಏನೇ ಇದು? ನೀನು ಇತ್ತಿತ್ತಲಾಗ ಒಂಥರ ಇರ್ತೀಯ. ನೀ ಏನು ಆಗಿದೆಯೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ತಪ್ಪು ನಿಂದೋ ನಂದೋ ಒಂದೂ ಅರ್ಥ ಆಗ್ತಿಲ್ಲ. ಮಾತಾಡು, ಏನಾದರೂ ಮಾತಾಡು. ಮಾತಾಡೋಕೆ ಏನು ಉಳಿದಿದೆ ಅಂತ ಮಾತಾಡಲಿರಿ. ಏನು ಉಳಿದಿಲ್ಲ, ಎಲ್ಲ ಮುಗಿದೋಯ್ತು. ಏನೇ ಮುಗಿದಿದ್ದು? ನಿನ್ನ ತಲೆ ಸರಿಯಾಗಿದೆ ತಾನೇ? ನೀನು ಬರ್ಬರ್ತಾ ತುಂಬ ಬದಲಾಗ್ತಿದ್ಯಾ. ಏನಾಗಿದೆ ಏನೋ ಆ ದೇವರಿಗೆ ಗೊತ್ತು. ಹೌದು ರೀ, ಕೊರಳಲ್ಲಿ ಕಟ್ಟಿದ ಬೆಂಡು ತೇಲ್ತಾ ಇಲ್ಲ, ಕಾಲಲ್ಲಿ ಕಟ್ಟಿದ ಗುಂಡು ಮುಳುಗ್ತಾ ಇಲ್ಲ. ಈ ಜೀವ ಸಾಯ್ತಾನೂ ಇಲ್ಲ, ಬದುಕ್ತಾನೂ ಇಲ್ಲ. ನಿನ್ನ ಒಗಟಾದ ಮಾತಿನ ಅರ್ಥ ನನಗಾಗೋದಿಲ್ಲ. ಏನಾದರೂ ಹೇಳೋದಿದ್ರೆ ನೇರವಾಗಿ ಹೇಳು, ಇಲ್ಲಾಂದರೆ ತೆಪ್ಪಕ್ಕೆ ಬಿದ್ದಿರು. ಇದೆಲ್ಲ ನನ್ನ ಕರ್ಮ. ಹೆಣ್ಣಿಗೆ ಅಮೂಲ್ಯವಾದ್ದು ಶೀಲ. ಆ ಶೀಲನ ಹೆಣ್ಣು ಕಳ್ಕೊಂಡ್ರೆ ನೀಚ ಗೌಡ, ನೀವಿಲ್ದಿರೋ ಸಮಯದಲ್ಲಿ ನನ್ನ ಮೇಲೆ ಹುಚ್ಚು ನಾಯಿಯಾಗಿ ಎರಗಿ ನನ್ನ ಬಲಾತ್ಕಾರ ಮಾಡಿಬಿಟ್ಟ. ಹುಚ್ಚು ನಾಯಿಗೆ ಕಚ್ಚಿಸ್ಕೊಂಡು ಬದುಕೋಕ್ಕೂ ಆಗದೆ ಸಹಾಯಕ್ಕೂ ಆಗದೆ ಮಾತಾಡ್ತಿದ್ದೇನೆ. ಲಲಿತಾ, ನನ್ನ ಬಿಟ್ಟು ಬೇಡ. ನನ್ನ ಕಣ್ಣು ಮುಂದೆ ನಿಂತ್ಕೊಂಡ್ಬೇಡ, ಹೋಗು. ಪ್ಲೀಸ್ ಹೇಳಿ.
ಗೌಡ, ಕನ್ನಡ ಕೈಯಲ್ಲಿ ಮಚ್ಚಿಡಿಯ ಮಾಡಿದೆ. ನನ್ನ ಸುಖ ಸಂಸಾರದಲ್ಲಿ ಉಳಿಯಿಡಿ. ಈಗ ನನಗೆ ರಂಜಿಕೇನೂ ಇಲ್ಲ. ನಿನ್ನನ್ನು ತುಂಡು ತುಂಡು ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಏನಾಯ್ತು ಆಯ್ತಾ? ಏನಂದ್ರಿ? ಏನಾಯ್ತು? ಏನಾದರೂ ಕೆಟ್ಟ ಕನಸು ಕಂಡೇನು? ನಾನೇನಾದರೂ ಮಾತಾಡಿದ್ನ? ಹೋಗ್ಲಿ ಬಿಡು, ಏನಾದರೂ ಕೆಟ್ಟ ಕನಸು ಬಿದ್ದಿರಬೇಕು. ಮಲಕು ಮಲಕು. ಏನಾದ್ರೂ ಕನಸು ಬಿತ್ತೇನು? ಏನು ಬಡಬಡಿಸಕತ್ತಿದ್ದೆ? ಇನ್ನೂ ಮಲಗಿದ್ದೀಯಲ್ಲ, ಕತ್ತಲಾಗ್ದ ಬಂತು, ದೀಪ ಕೂಡ ಹಚ್ಚಿಲ್ಲ. ನನ್ ಜೀವನದೇ ಕತ್ತಲಾಗ ಮುಳುಗೋಗೈತೆ. ಯಾವ ದೀಪ ಹಚ್ಚಿ ಏನ್ ಪ್ರಯೋಜನ? ಅಲ್ಲ, ಅಂಥದ್ದೇನಾಗೈತೆ ಆಯ್ತಾ? ಡಾಕ್ಟರ್ ಹತ್ರ ಹೋಗೋಣ ಅಂದ್ರೆ ಬೇಡ ಬೇಡ ಅಂತ ಅಡ್ಡಿ ಮಾಡ್ತೀಯ. ಈಗ ಎಷ್ಟು ದಿನ ಇರೋದು? ಹೋಗ್ಲಿ, ಸ್ವಲ್ಪ ಚಾರು ಮಾಡ್ತಿರ್ಬೇಕು. ಹಾಲು ಬೇರೆ ಹೊಡೆದು ಹೋಗೈತೆ. ಅದನ್ನೇ ಸೋಸಿ ಚಾ ಮಾಡಕ್ ಬರೋದಿಲ್ಲೇನ? ಇಲ್ಲ ರೀ, ಒಂದ್ಸರಿ ಹಾಲು ಹೊಡೆದೋದ್ರೆ ಅದರಿಂದ ಏನ್ ಮಾಡಕ್ಕೂ ಬರೋದಿಲ್ಲ. ಹೋಗ್ಲಿ, ಬೇರೆ ಹಾಲು ತರ್ತೀನಿ. ಬನ್ನಿ ಡಾಕ್ಟರ್, ಇತ್ತಿತ್ತಲಾಗೆ ಬಹಳ ಸ್ವರೂಪಗಳು ನೋಡಿ. ಗುಡ್ ನ್ಯೂಸ್. ಏನ್ ಗುಡ್ ನ್ಯೂಸ್? ತಮ್ಮ ಹೆಂಡತಿಗೆ 3 ತಿಂಗಳು ಗರ್ಭಿಣಿ. ಹೌದು ಡಾಕ್ಟ್ರೆ, ಮಾತು ಸತ್ಯನಾ? ನಿಜಾನ?
ಏನು ಹೇಳ್ತಿದ್ದಾರೆ? ಇದು ನಿಜನಾ? ಸುಳ್ಳ್ಯಾಕೆ ಹೇಳಿ ಮೇಷ್ಟ್ರೆ, ಇನ್ನ ಮೇಲೆ ಭಾರವಾಗಿ ಕೆಲಸ ಮಾಡಬಾರ್ದು, ಜಾಸ್ತಿ ಓಡಾಡಬಾರ್ದು, ಯಾಕೆಂದ್ರೆ ತುಂಬ ವೀಕ್ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಡಾಕ್ಟ್ರೆ, ಇಂಥ ಒಳ್ಳೆ ಸಮಾಚಾರ ಹೇಳಿದ್ರೆ ನಿಮಗೆ ನಾವು ಯಾವ ರೀತಿ ಕೃತಜ್ಞತೆ ತೋರಿಸ್ಬೇಕು ಅನ್ನೋದೇ ಗೊತ್ತಾಗೋದು. ನಾಟ್ ನೆಸೆಸರಿ, ಅವ್ರಿಗೆ ರೆಸ್ಟ್ ಕೊಡಿ, ನಾನು ಮತ್ತೆ ಬರ್ತೇನೆ. ದೇವ್ರು ದೊಡ್ಡ ನಂತರ ಸುಳ್ಳಲ್ಲ ನೋಡಿದ್ಯಾ, ಎಷ್ಟು ವರ್ಷಗಳ ನಂತರ ನಮ್ಮ ಭಾಗ್ಯ ತರೀತು ಅಂತ. ಈಗ ಡಾಕ್ಟರ್ ಏನು ಹೇಳಿದ್ರು, ನೀವು ಫುಲ್ ರೆಸ್ಟ್ ಮಾಡಬೇಕು. ನೀನೇ ಎದ್ದು ಎಲ್ಲ ಕೆಲಸ ಮಾಡಿರ್ಬೋದು ಅಂತ ತಿಳಿದಿದ್ದೆ. ಯಾಕಂದರೆ ಸುಮ್ಮನೆ ಕೂಡ ಜೀವ ಅಲ್ಲ ನಿಮ್ಮದು. ಅಂತೂ ನನ್ನ ಮಾತು ಕೇಳಲಿಲ್ಲ ಅಂದರು ಡಾಕ್ಟ್ರಿಗಾದ್ರೂ ಬೆಲೆ ಕೊಟ್ಟಿಲ್ಲ. ತಿಳಿಸಿ, ನಿಮಗೆ ನನ್ನ ಮೇಲೆ ಅದೆಷ್ಟು ಪ್ರೀತಿ ರೀ ಲಲಿತಾ. ನಿನ್ನ ಮೇಲೆ ಪ್ರೀತಿ ಇಲ್ಲದೆ ಇನ್ಯಾರ ಮೇಲೆ? ಈಗ ನೀನು ಎಷ್ಟು ಮುದ್ದಾಗಿ ಕಾಣಿಸ್ತೀರಂತ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಸಾಕ್ಷಾತ್ ದೇವತೆ ಕಂಡು ನಿನ್ನಂಥವಳು ನಾನು ಪಡಿಬೇಕಾದ್ರೆ ನಿಜವಾಗ್ಲೂ ನಾ ಪುಣ್ಯ ಮಾಡಿದ್ದೆ. ನನಗಂತೂ ನಾಚಿಕೆ ಆಗುತ್ತೆ, ಹೆಂಗಾರ ಮಾಡಿ ಈ ಪಿಂಡನ ತೆಗೆಸಾಕ್ಬಿಡ್ಬೇಕು. ನಮ್ಮ ವಂಶದ ಹೆಸರು ಹೇಳಕ್ಕೆ ಜಗದೀಶ್ ಅದಾನಲ್ಲ. ಲಲಿತಾ, ಏನಾಗೈತೆ ನಿನಗೆ? ಇಂಥ ಕೆಟ್ಟ ಮಾತು ಯಾಕೆ ನಿನ್ನ ಬಾಯಿಂದ? ಏನೂ ವೈರತ್ವ ಸಾಧಿಸ್ದಂಗೆ ಕಾಣಿಸ್ತೈತೆ. ಇಲ್ವಲ್ಲ, ಇಂಥ ಇಳಿ ವಯಸ್ಸಿನಲ್ಲಿ ಗರ್ಭ ನಿಂತ್ರ ತಾಯಿ ಪ್ರಾಣಕ್ಕೆ ಅಪಾಯ ಅಂತ ಅವ್ವ ಹೇಳ್ತಿದ್ಲು. ಯಾವತ್ತಿಲ್ಲದ ಪ್ರಾಣ ಇವತ್ತು ಯಾಕೆ? ಎಕ್ಸ್ಪರ್ಟ್ ಡಾಕ್ಟರ್ ಅಂತೂ ತೋರಿಸ್ತಾ ಇದ್ದೀನಿ ನೋಡಿ. ಈ ಮಗು ಬೇಡ ಅಂತ ಯಾವತ್ತೂ ಹೇಳ್ಬೇಕು. ಹಂಗೇನಾದ್ರೂ ಹೇಳಿದ್ರೆ ನಾನು ಏನು ಹೇಳಿ? ಅಯ್ಯೋ ದೇವ್ರೆ, ನಾನೇನು ಮಾಡಲಿ? ನೀನು ಏನು ಮಾಡೋದು ಬೇಡ, ಆರಾಮ್ ಮಲ್ಕೊಂಡು ವಿಶ್ರಾಂತಿ ತರು, ಇಲ್ಲಿದ್ದೆಲ್ಲ ಯೋಚನೆ ಮಾಡಬೇಕು. ಅವ ನಿನಗೇನಾಯ್ತು ಲಲಿತಾ? ನಿನ್ನ ಮಗ ಬಂದಿದ್ದಾನೆ ಬೇಡ, ಈಗಾದ್ರೂ ಸಂತೋಷ. ಸತೀಶ ಅವ್ವ, ನನಗೇನಾಗೈತು? ಒಳ್ಳೆ ಗುಂಡ್ಕಲ್ಲಿದ್ದಾಗಿದ್ದೀನಿ ಅವ್ವ. ನಿಂಗೆ ಆರಾಮಿಲ್ಲ ಅಂತ ತಿಳ್ಕೊಳ್ಳೆ, ನನ್ನ ಎದಿನ ಹೊಡೆದೋಯ್ತು. ಇದು ಹೆಂಗಿದೆ ಅವ್ವ? ಜಗದೀಶ, ನಿನಗೊಂದು ಸಿಹಿ ಸುದ್ದಿ. ಏನಪ್ಪ ನೀವು? ಅವ್ವಗ ಆರಾಮಿಲ್ಲದ್ದು ಒಂದು ಸಿಹಿ ಸುದ್ದಿ. ನಾನು ಅಲ್ಲೋ ನಿಮ್ಗೊಬ್ಬ ತಂಗಿ ಬೇಕು ಅಂತ ಹೇಳ್ತಿದ್ದೆಲ್ಲ. ಹೌದೇನವ್ವ? ತಮ್ಮ ಬೇಕವ? ಯಾಕೆ ತಂಗಿ ಬೇಡನು? ಆಕೆನೂ ಇರಲಿ, ಆದ್ರೆ ಮೊದಲು ತಮ್ಮ, ಆಮೇಲೆ ತಂಗಿ. ಕೇಳಿದ್ದೀನಿ ಲಲಿತಾ, ನಿನ್ನ ಮಗನ ಮಾತು ಕೇಳಿದ್ದೀನಿ. ನಿನ್ನ ಮಾತು ನಾವು ಎಷ್ಟು ಲಲಿತಾ, ನೀನು ಒಂದೇ ಕಡೆ ನೋಡಕತ್ತೀಯಲ್ಲ ಲಲಿತಾ. ಲಲಿತಾ, ಥ್ಯಾಂಕ್ಯೂ.
ಮನದ ಸಿಂಗಾರಿಗೆ ತುಡಿಸಿರಿ ಬಳೆಯ ಕೈ ತುಂಬ ಕೋಮಲಿಗೆ ಅರಿಶಿನ ಕುಂಕುಮದ ಸಿಂಗಾರಿಗೆ ಬಂದ್ರೆ ನಮ್ಮನೇ ನಂಬಿ ಬಂದು ಜಗದೀಶನಿಗೆ ದ್ರೋಹ ಭಕ್ತಿಗಾಗಲ್ಲ ಅವನಿಗೊಂದು ಮಾರ್ಗ ಹಚ್ಚಿರಿ ಅವನಿಗೇನೋ ಆಗದಾಗೆ ನೋಡ್ಕೊಡು ರೀ ನಿಮ್ಗೆ ಹೇಳ್ತಾ ಇರೋದು ಸಮಾಧಾನ ತಂದ್ಕೊಳ್ಳಿ ಸರ್ ನಿಮ್ಮ ಮಗ ಆ ಶೇಷನ್ ಗೌಡರನ್ನ ಕೊಲೆ ಮಾಡಿಬಿಟ್ಟಿದ್ದಾನೆ ಕೊಲೆ ಮಾಡುವಷ್ಟು ಕಟ್ಟಿದ್ರು ನೀವು ಇನ್ನು ಎಂತೆಂತಹ ಪ್ರಶಸ್ತಿ ಬರ್ತಾ ಇದ್ದಾವೆ ಅಂತ ಸರ್ ದಯವಿಟ್ಟು ನೀವು ಅಪರಾಧನ ಬಚ್ಚಿಡಲ್ಲ ಅಂತ ನಾನು ನಂಬಿದ್ದೀನಿ ನೋಡು ಸತ್ಯಮೂರ್ತಿ ತಪ್ಪಿತಸ್ಥ ಯಾರೇ ಆಗಿರಲಿ ನೀನು ಡ್ಯೂಟಿ ಮಾಡು ಕೊಲೆಗಾರ ನನ್ನ ಮಗನೇ ಆಗಿರಲಿ ಮತ್ತಾರೇ ಆಗಿರಲಿ ಅವನು ತಂದು ನಿನಗೆ ಒಪ್ಪಿಸ್ತೇನೆ ಕರ್ತವ್ಯವೇ ನಿನಗೆ ದೇವರಾಗಿರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಜಗದೀಶ್ ಎಲ್ಲ ಅಂತ ನಿಜ ಹೇಳೋದ ಮಗನೇ ನಿಜ ಹೇಳು ಗೊತ್ತಿಲ್ಲ ನಮಗ ಗೊತ್ತಿಲ್ಲರಿ ಅವನು ಬಚ್ಚಿಷ್ಟು ನಿನಗೆ ತೊಂದರೆ ನಿಜ ಮಾಲೆ ಯಾರ ಕೊರಳ ಎದೆಯಲ್ಲಿ ನೋವು ತುಂಬಿ ಕಣ್ಣಲ್ಲಿ ಕುಕಂಬನಿ ಎದೆಯಲ್ಲಿ ನೋವು ತುಂಬಿ ಕಣ್ಣಲ್ಲಿ ಕುಕಂಬನಿ
ವಿಧಿಯಾತ ಹೀಗೆ ಎಂದು ತಿಳಿದಿಲ್ಲವೋ ಪ್ರೇಮಿ. ಎದೆಯಲ್ಲಿ ನೋವು ತುಂಬಿ ಕಣ್ಣಲ್ಲೇಕು ಕಂಬನಿ, ವಿಧಿಯಾತ ಹೀಗೆ ಎಂದು ತಿಳಿದಿಲ್ಲವೋ ಪ್ರೇಮಿ. ಈ ಜೀವ ಇನ್ನು ಬದುಕದ ನಿನ್ನನ್ನು ತೊರೆದು, ನೀನಿಲ್ಲದೆ ಈ ಬಾಳಲಿ ಇನ್ನೇನಿದೆ ಗೆಳತಿ. ಯಾರು ಬಯಸಿದ ಮಾಲೆ ಯಾರ ಕೊರಳ ಸೇರಿತು, ಯಾರು ಬಯಸಿದ ಮಾಲೆ ಯಾರ ಕೊರಳ ಸೇರಿತು. ನೆನಪಿನ ಅಂಗಳದಲ್ಲಿ ಕನಸಿನ ತೋಟದಲ್ಲಿ, ನೆನಪಿನ ಅಂಗಳದಲ್ಲಿ ಕನಸಿನ ತೋಟದಲ್ಲಿ, ಅರಳಿ ನಿಂತ ಮಲ್ಲಿಗೆ ಹೂವೇ ಬೀರದೋದೆ ಕಂಪನು. ನೆನಪಿನ ಅಂಗಳದಲ್ಲಿ ಕನಸಿನ ತೋಟದಲ್ಲಿ, ಅರಳಿ ನಿಂತ ಮಲ್ಲಿಗೆ ಹೂವೇ.